ವೀಕ್ಷಕರಿಗೆಲ್ಲ ನಮಸ್ಕಾರ ರಾಜನ್ ನಾಗೇಂದ್ರ ಅವರ ಸಂಗೀತ ಯಾನದಲ್ಲಿ ಇನ್ನೊಂದು ಸಂಚಿಕೆಯನ್ನು ನಾನು ನಿಮ್ಮ ಹಿಂದೆ ತರ್ತಾಯಿದ್ದೀನಿ ರಾಜನ್ ನಾಗೇಂದ್ರ ಸಂಚಿಕೆಗೆ ಅನೇಕ ಜನ ವೀಕ್ಷಕರು ಪ್ರತಿಕ್ರಿಯೆ ಕೊಟ್ಟಿದ್ರೆ ಅದರಲ್ಲಿ ಒಬ್ಬರು ಬಹಳ ಕುತೂಹಲದಿಂದ ಬೆಂಕಿಯ ಬೆಲೆಗೆ ರಾಜ ರಾಜನ್ ನಾಗೇಂದ್ರ ಜೊತೆ ಕೆಲಸ ಮಾಡಿದರು ಅನ್ನೋದ್ರ ಬಗ್ಗೆ ಆಶ್ಚರ್ಯಪಟ್ಟಿದ್ದಾರೆ ಅವರ ಆಶ್ಚರ್ಯ ಕೂಡ ನಿಜನೇ ಯಾಕೆಂದರೆ ಬೆಂಕಿ ಬಲೆ ಸಾವಿರದ ಒಂಬೈನೂರ ಎಂಬತ್ತ್ ಮೂರನೇ ಬರೋ ಅಷ್ಟೊತ್ತಿಗೆ ಇಳಿಯರಾಜ ಬಹಳ ಬೇಡಿಕೆಯ ಸಂಗೀತ ನಿರ್ದೇಶಕರಾಗಿದ್ದರು ಇನ್ನೊಬ್ಬರ ಜೊತೆಗೆ ಅವ್ರು ಯಾಕೆ ಬಂದು ಕೆಲಸ ಮಾಡ್ತಾರೆ ಅನ್ನೋದು ಕುತೂಹಲ ಸಹಜನೇ ಆದರೆ ನಿಮಗೊಂದು ಬಹಳ ಮುಖ್ಯವಾದ ಸಂಗತಿ ಇದೆ ಬೆಂಕಿಯ ಬಲೆ ಹಾಡುಗಳನ್ನೆಲ್ಲ ನೀವು ಇನ್ನೊಮ್ಮೆ ಗಮನಿಸಿ ಅದರ ಆರ್ಕೆಸ್ಟ್ರೈಸೇಷನ್ನು ಬೇರೆ ಥರದಲ್ಲಿದೆ ಮೊಟ್ಟ ಮೊದಲನೇ ಬಾರಿಗೆ ಮಲ್ಟಿ ಟ್ರ್ಯಾಕ್ ರೆಕಾರ್ಡಿಂಗು ಕನ್ನಡದಲ್ಲಿ ಶುರುವಾಗ್ತಾ ಇದ್ದ ಕಾಲ ಅದು ಈಗ ನೀವು ಹಳೆ ಹಾಡುಗಳನ್ನೆಲ್ಲ ಕೇಳ್ಬೋದು ನಿಮಗೆ ಆರ್ಕೆಸ್ಟ್ರಾ ಬರುತ್ತೆ ವಾದ್ಯಗಳು ಮುಗಿಯುತ್ತೆ ಹಾಡು ಶುರುವಾಗತ್ತೆ ಆಮೇಲೆ ಆರ್ಕೆಸ್ಟ್ರಾ ಹಾಡು ಮುಗಿದು ಮತ್ತು ಆರ್ಕೆಸ್ಟ್ರಾ ಶುರುವಾಗುತ್ತೆ ಎರಡು ಒಟ್ಟಿಗೆ ಯಾಕೆ ಅಂದರೆ ಇದ್ದಿದ್ದು ಮೊದಲು ಮನೋ ಟ್ರ್ಯಾಕು ಆಮೇಲೆ ಡಬಲ್ ಟ್ರ್ಯಾಕು ಆಮೇಲೆ ಮಲ್ಟಿ ಟ್ರ್ಯಾಕ್ ಬಂದಿದ್ದು ಮಲ್ಟಿ ಟ್ರ್ಯಾಕ್ ಬಂದಾಗ ನಿಮಗೆ ಆರ್ಕೆಸ್ಟ್ರಾ ಜೊತೆಗೆ ಹಾಡುಗಳನ್ನು ರೆಕಾರ್ಡ್ ಮಾಡೋದಕ್ಕೆ ಒಂದು ಪರಿಶ್ರಮ ಬೇಕಿತ್ತು ಬೆಂಕಿ ಬಲೆಯಲ್ಲಿ ಈ ಥರದ್ದೊಂದು ಪರಿಶ್ರಮ ಮಾಡಬೇಕು ಅಂತ ನಿರ್ಧಾರ ಮಾಡಿದಾಗ ಆರ್ ಎನ್ ಜೈಗೋಪಾಲ್ ಅವರು ಅವ್ರ ಹತ್ರ ಮಾತಾಡಿ ರಾಜನಾಗೇಂದ್ರ ಅವ್ರಿಗೆ ಒಂದು ಸ್ವಲ್ಪ ಸಹಾಯ ಮಾಡಿ ಅಂತ ಹೇಳಿದ್ರು ನೀವು ನಾನು ಹಿಂದೆ ಕೂಡ ಹೇಳಿದ್ದೀನಿ ಒಲಿದ ಜೀವ ಜೊತೆಯಲ್ಲಿರಲು ಹಾಡು ಕೇಳಿದ್ರೆ ನಿಮಗೆ ಗೊತ್ತಾಗುತ್ತೆ ಅದರಲ್ಲಿ ಆರ್ಕೆಸ್ಟ್ರಾ ಜೊತೆಗೆ ಹಾಡು ಕೂಡ ಹೋಗಿದೆ ಈ ಥರದ ಪ್ರಯೋಗಗಳಿಗೆ ಇಳಿರಾಜ ರಾಜೇ ನಾಗೇಂದ್ರ ಅವರಿಗೆ ಸಹಕಾರ ಮಾಡಿದ್ರು ನೀವು ಇಲ್ಲೊಂದು ಬಹಳ ಇನ್ ಮುಖ್ಯವಾದ ಸಂಗತಿಯನ್ನು ಗಮನಿಸ್ಬೋದು ಬೆಂಕಿ ಬಲೆ ಸಿನಿಮಾದಲ್ಲಿ ಆರ್ ಎಂಜಯ್ ಗೋಪಾಲ್ ಅವರ ಪಾತ್ರ ಏನೂ ಇಲ್ಲ ಅದರ ಕತೆ ತರಾಸೋದು ಚಿತ್ರಕತೆ ಸಂಭಾಷಣೆ ಗೀತೆಗಳನ್ನು ಬರೆದೋರು ಉದಯ್ ಶಂಕರರು ತಮ್ಮದ ಅಲ್ಲದ ಚಿತ್ರಕ್ಕೆ ಆರ್ ಎನ್ ಜೆ ಗೋಪಾಲ್ ಈ ಥರದ್ದು ಒಂದು ಇಳಿ ರಾಜವ್ರ ಹತ್ರ ಮಾತಾಡಿ ಆ ಸಿನಿಮಾ ಚೆನ್ನಾಗಿ ಬರೋ ಥರ ಮಾಡಿದ್ರು ಅಂದರೆ ನಮ್ಮ ಹಿಂದಿನ ಸಂಗೀತ ನಿರ್ದೇಶಕರಾಗಿರ್ಬೋದು ಗೀತ ರಚನೆಕಾರರಾಗಿರ್ಬೋದು ತಮ್ಮ ಸಿನಿಮಾ ತಮ್ಮ ಸಿನಿಮಾ ಚೆನ್ನಾಗಿ ಬರಬೇಕು ಅಂತ ಯಾವತ್ತೂ ಯೋಚನೆ ಮಾಡ್ತಿರಲಿಲ್ಲ ಕನ್ನಡ ಚಿತ್ರರಂಗ ಚೆನ್ನಾಗಿ ಬರಬೇಕು ಅಂತ ಯೋಚನೆ ಮಾಡ್ತಾಯಿದ್ರು ಇದೊಂದು ಬಹಳ ಮುಖ್ಯವಾದ ಸಂಗತಿ ಅಂತ ಅಂದ್ಕೊಳ್ತೀನಿ ಆಮೇಲೆ ರಾಜ ನಾಗೇಂದ್ರ ಅವ್ರ ಬಗ್ಗೆ ಮಾತಾಡ್ತಾ ಇರುವಾಗ ವಿಷ್ಣುವರ್ಧನ್ ಒಂದು ಸಲ ನನ್ನ ಜೊತೆಗೆ ಮಾತಾಡ್ತಾ ಇರುವಾಗ ನಮ್ಗೆ ವಿಷ್ಣುವರ್ಧನ್ ಸ್ವಭಾವ ಗೊತ್ತಿದ್ದವ್ರಿಗೆ ಗೊತ್ತಿರುತ್ತೆ ಅವರು ಎಷ್ಟು ಗಂಭೀರರೋ ಅಷ್ಟೇ ತಮಾಷೆ ಇರ್ತಾರೆ ಲಕ್ಷ್ಮಿ ಒಂದು ಸಲ ಹೇಳ್ತಾ ಇರೋರು ನನ್ನ ಶಾರ್ಟಿಗೆ ಮುಂದೆ ನಿಂತ್ಕೊಂಡ್ರೆ ಹಿಂದೆ ನಿಂತ್ಕೊಂಡು ವಿಷ್ಣುವರ್ಧನ್ ತಮಾಷೆ ಮಾಡ್ತಾ ಇರೋರು ನಿರ್ದೇಶಕರು ಬೈಯೋರು ಏನಮ್ಮ ಸೀರಿಯಸ್ ಆಗಿರಬಾರ್ದು ಕ್ಯಾಮ್ರಾ ಮುಂದೆ ಅಂಥೇಳಿ ನಿರ್ದೇಶಕರು ವಿಷ್ಣುವರ್ಧನ್ ತೋರಿಸಿದ್ರೆ ಭಾಳ ಗಂಭೀರ ಬಿಡೋರು ಅಂತ ವಿಷ್ಣುವರ್ಧನ್ ವ್ಯಕ್ತಿತ್ವನೇ ಅದು ಒಂದ್ಸಲ ನನ್ನ ಹತ್ರ ಹಿಂಗೆ ಮಾತಾಡುವಾಗ ಅವರು ಏನು ಹೇಳಿದ್ರು ಅಂದರೆ ಒಂದು ಸಲ ಅರ್ಧ ಗಂಭೀರವಾಗಿ ಅರ್ಧ ತಮಾಷೆಯಲ್ಲಿ ಅದು ವಿಷ್ಣುವರ್ಧನ್ ಒಬ್ರಿಗೆ ಮಾತ್ರ ಸಲ್ಲುವಂತಹ ಸ್ವಭಾವ ಅದು ನನಗೆ ಭಾರತಿ ಸಿಕ್ಕಿದ್ದೇ ನಾಗೇಂದ್ರ ಎಂದ ಅಂದರು ಯಾಕೆ ಸರ್ ಅಂತ ಭಾಳ ಕುತೂಹಲದಿಂದ ಕೇಳಿದೆ ಒಂದು ಹಾಡಪ್ಪ ಹಾಡು ಇವಳು ಮೇಲೆ ಲವ್ ಹಂಗೆ ಮಾಡ್ತು ನನಗೆ ಅಂತ ಹೇಳಿದರು ಆ ಹಾಡು ಯಾವುದು ಅನ್ನೋದು ನಾನು ಸಂಚಿಗೆ ಕೊನೆಯಲ್ಲಿ ಹೇಳ್ತೀನಿ ಇನ್ನೊಂದು ವಿಷ್ಣುವರ್ಧನ್ ಹೇಳಿದ ಕುತೂಹಲಕಾರಿಯ ಸಂಗತಿ ನಾಗರಹವಿಂದ ವಿಷ್ಣುವರ್ಧನ್ ಸ್ಟಾರ್ ನಟರೇನೋ ಆದರೂ ಅಲ್ಲಿಂದ ಮುಂದಕ್ಕೆ ಅವರಿಗೆ ಸಿಕ್ಕ ಸಿನಿಮಾಗಳು ಹೇಗೆ ಅಂದರೆ ಅವರದ್ದೇ ಪ್ರಧಾನ ಪಾತ್ರ ಇರ್ತಿರ್ಲಿಲ್ಲ ಇನ್ನೊಬ್ಬರ ನಾಯಕರ ಜೊತೆಗೆ ಅವರು ಸ್ಕ್ರೀನ್ ಶೇರ್ ಮಾಡ್ಕೊಳ್ಳೋರು ಆಮೇಲೆ ಒಂದು ರೀತಿ ಅನಿಶ್ಚಿತತೆ ಈಗ ಒಂದು ಸಿನಿಮಾ ಮುಗೀತು ಅಂದರೆ ತಕ್ಷಣ ಇನ್ನೊಂದು ಸಿನಿಮಾ ಇಲ್ಲ ಮೂರ್ನಾಲ್ಕು ಸಿನ್ಮಾ ಆದರೆ ಮತ್ತೆ ಖಾಲಿ ಕುತ್ಕೋಬೇಕು ಒಂದು ಸಲ ವಿಷ್ಣುವರ್ಧನ್ಗೆ ಅನ್ನಿಸ್ತು ಯಾಕೆ ಇಷ್ಟೊಂದು ಅನಶ್ಚಿತ ಈ ಸಿನಿಮಾ ನಂಬ್ಕೊಂಡು ಬದುಕೋಕ್ಕಾಗಲ್ಲ ಬೇರೆ ಏನಾದ್ರು ಮಾಡಬೇಕು ಜೀವನಕ್ಕೆ ಅಂತೆ ರಾತ್ರಿ ಭಾರತೀಯವ್ರ ಜೊತೆ ಕುತ್ಕೊಂಡು ಅವರು ಮಾತಾಡ್ತಾ ಹೇಳಿದ್ರು ಸಿನಿಮಾದ್ರ ಪಾಡಿಗೆ ಅದಿರಲಿ ಬಟ್ ಇದ್ರ ಜೊತೆಗೆ ನಾವು ಇನ್ನೇನಾದರೂ ಒಂದು ಉದ್ಯೋಗ ಇಟ್ಕೊಳ್ಳೋದು ಒಳ್ಳೆಯದು ಅಂಥೇಳಿ ಏನು ಮಾಡ್ತೀರಿ ಅಂತ ಭಾರತಿ ಕೇಳಿದರೆ ಹೇಗಿದ್ರು ನಮ್ಮ ಕಾರಿದೆ ಯಾಕೆ ಇದನ್ನು ಟ್ರಾವೆಲಿಂಗ್ ಬಿಡ್ಬಿಟ್ಟು ಟ್ಯಾಕ್ಸಿ ಓಡಿಸ್ಬಾರ್ದು ನಾನು ಅಂತ ಪ್ರಸ್ತಾಪ ಮಾಡಿದ್ರು ಭಾರತಿ ಕೂಡ ತಪ್ಪೇನೂ ಇಲ್ಲ ಜೀವನಕ್ಕೊಂದು ಗಟ್ಟಿ ಆಧಾರ ಆಗುತ್ತೆ ಮಾಡೋಣ ಅಂತ ಹೇಳಿ ಒಪ್ಕೊಂಡು ಇದ್ದರು ಮಾರನೇ ದಿನ ಬೆಳಗ್ಗೆ ವಿಷ್ಣುವರ್ಧನ್ ಅವರಿಗೆ ಹೊಂಬಿಸಿಲು ಸಿನಿಮಾ ಬಂತು ಹೊಂಬಿಸಲು ಸಿನಿಮಾ ಬಂದ ಮೇಲೆ ವಿಷ್ಣುವರ್ಧನ್ನೇ ಗು ಗುರುತಿಸಿದ ಹಾಗೆ ಅವರಿಗೆ ಮಹಿಳಾ ಪ್ರೇಕ್ಷಕರು ಸಿಕ್ಕರು ವಿಷ್ಣುವರ್ಧನ್ ಬೇರೆ ಬೇರೆ ರೀತಿಯ ಪಾತ್ರ ಮಾಡ್ತಾರೆ ಅನ್ನೋದು ಗೊತ್ತಾಯಿತು ವಿಷ್ಣುವರ್ಧನ್ ಚಿತ್ರರಂಗದಲ್ಲಿ ಗಟ್ಟಿಯಾದರು ಗಮನಿಸ್ಬೇಕಾದ ಸಂಗತಿ ಏನು ಅಂದರೆ ಹೊಂಬಿಸ್ಲಿಕ್ಕೆ ಸಂಗೀತ ಕೊಟ್ಟವ್ರು ಕೂಡ ರಾಜನಾಗೇಂದ್ರ ಅವರೇ ಹುಂಬಿಸಲುಗೆ ರಾಜನ್ನಾಗೇಂದ್ರ ಎಂಥ ಅದ್ಭುತವಾದ ಹಾಡುಗಳನ್ನು ಕೊಟ್ಟರು ಅಂದರೆ ಬಹುಶಃ ಒಂದು ಹಾಡನ್ನು ನೀವು ಯಾರೋ ಮರೆಯಲಾರ ರೀ ಜೀವವೀಣೆ ನೀಡಿಮಿಡಿತದ ಸಂಗೀತ ಅಂತ ಈ ಹಾಡು ಎಸ್ ರಾಮಚಂದ್ರ ಆಗ ತಾನೇ ಕಲಾತ್ಮಕ ಸಿನಿಮಾಗಳಿಂದ ಕಮರ್ಷಿಯಲ್ ಸಿನಿಮಾಗೆ ಬಂದಿದ್ದರು ಆ ಫೋಟೋಗ್ರಫಿಯಲ್ಲಿ ಅನೇಕ ಟೆಕ್ನಿಕ್ಗಳನ್ನು ಬಳಸೋರು ಎಷ್ಟು ಅದ್ಭುತವಾಗಿ ರಾಮಚಂದ್ರ ಬಳಸಿದ್ರು ಎಷ್ಟು ಅದ್ಭುತವಾಗಿ ರಾಜನ್ ನಾಗೇಂದ್ರ ಸಂಗೀತ ಕೊಟ್ಟರು ಅಂದರೆ ಮುಂದೆ ಕನಿಷ್ಠ ಒಂದು ಹದಿನೈದು ವರ್ಷ ಎಲ್ಲರ ಮದುವೆ ಆಲ್ಬಮಲ್ಲೂ ಇದೇ ಟೆಕ್ನಿಕ್ ಬಳಕೆ ಆಗಿರೋದು ಇದು ರಾಜನಾಗೇಂದ್ರ ಕೊಟ್ಟ ಶ ಹಾಡಿನ ಶಕ್ತಿ ಇದಾದ ಮೇಲೆ ನೀರೇ ಬಿಟ್ಟು ನೆಲದ ಮೇಲೆ ದೋಣಿಯ ಸಾಗಲಿ ಅನ್ನೋ ಹಾಡು ಬಹಳ ಅದ್ಭುತವಾಗಿ ಎಸ್ ಪಿ ಬಿ ಹಾಡಿದ್ದಾರೆ ಆಮೇಲೆ ಒಂದು ಸಣ್ಣ ಕ್ಯಾಬ್ರೇ ಶೈಲಿಯ ಒಂದು ಹಾಡಿದೆ ಇದು ವೈಶಾಲಿ ಕಾಸರವಳ್ಳಿ ಮತ್ತು ವಿಷ್ಣುವರ್ಧನ್ ಮೇಲೆ ಚಿತ್ರೀಕರಣಗೊಂಡಿರೋದು ಮಾಗಿಯ ಚಳಿಯಲ್ಲಿ ಇ ಬಿ ಸಿ ಏಕೆ ಅಂತೇಳಿ ಇದು ಒಂದು ರೀತಿಯ ಕ್ಯಾಮ್ರೆಯ ಛಾಯೆಯಲ್ಲಿ ಬಹಳ ಸೊಗಸಾದ ಸಂಗೀತವನ್ನು ರಾಜನಾಗೇಂದ್ರ ಕೊಟ್ಟಿದ್ದಾರೆ ಹೊಂಬಿಸಲು ಗೆಲ್ಲೋದರಲ್ಲಿ ರಾಜನಾಗೇಂದ್ರ ಅವರ ಸಂಗೀತದ ಪಾತ್ರ ಕೂಡ ಬಹಳ ಮುಖ್ಯವಾಗಿದೆ ಆಮೇಲೆ ನಾನು ಆಗಲೇ ಹೇಳಿದಾಗೆ ಹಾಗೆ ಕಿಟ್ಟುಪುಟ್ಟು ಈ ಕಿಟ್ಟು ಒಂದು ಬಹಳ ವಿಶೇಷ ಇದೆ ಏನು ಅಂದರೆ ರಾ ಸಾಮಾನ್ಯಕ್ಕೆ ವಿಷ್ಣುವರ್ಧನ್ಗೆ ಎಸ್ ಪಿ ಎಲ್ಲ ಹಾಡುಗಳನ್ನು ಹಾಡೋದು ಆದರೆ ಇವರು ಯೇಸುದಾಸನ್ನು ವಿಷ್ಣುವರ್ಧನಿಗೆ ಹಾಡಿಸ್ಬಿಟ್ಟು ಎಸ್ ಪಿ ಬಿನ ದ್ವಾರ್ಕಿಶಿಗೆ ಹಾಡಿಸಿದರೆ ಯಾವುದು ಅಂದರೆ ನಿಲ್ಲೆ ಗೌರಮ್ಮ ಅಂಥೇಳಿ ಇದೇ ಪ್ರಯೋಗವನ್ನು ಅವರು ಸಿಂಗಾಪುರದಲ್ಲಿ ರಾಜಕುಳದಲ್ಲಿ ಮಾಡ್ತಾರೆ ಪ್ರೇಮ ಪ್ರೀತಿ ನನ್ನಸಿರು ಅಂತಂದು ಹಾಡಿದೆ ಇಲ್ಲಿ ಯೇಸುದಾಸ್ ವಿಷ್ಣುವರ್ಧನ್ಗೆ ಹಾಡ್ತಾರೆ ಎಸ್ ಬಿ ಬಾಲಸುಬ್ರಹ್ಮಣ್ಯಮ್ಮು ದ ಹಾಡ್ತಾರೆ ಅದೇ ರೀತಿಯಲ್ಲಿ ವಿ ವಿಷ್ಣುವರ್ಧನ್ ಮತ್ತು ಎಸ್ ಪಿ ಅವರ ಧ್ವ ಸಂಬಂಧ ಬಹಳ ಗಾಢವಾಗಿದ್ದು ಅದಕ್ಕೆ ಬಹಳ ಎರಡು ಅದ್ಭುತವಾದ ಹಾಡನ್ನು ರಾಜನಾಗೇಂದ್ರ ನಾಗೇಂದ್ರ ಕೊಟ್ಟಿದ್ದು ಅವಳ ಹೆಜ್ಜೆ ಸಿನಿಮಾ ಮೂಲಕ ಬಂದೆಯ ಬಾಳಿನ ಬೆಳಕಾಗಿ ಒಂದು ನೆರಳನ್ನು ಕಾಣದ ಲತೆಯಂತೆ ಈ ಎರಡು ಹಾಡು ಬಹಳ ಅದ್ಭುತವಾಗಿ ರಾಜ ನಾಗೇಂದ್ರ ಕಂಪೇರ್ ಮಾಡಿದ್ರು ಮತ್ತು ವಿಷ್ಣುವರ್ಧನ್ ಅಭಿನಯಿಸಿದ ಬಹಳ ಒಳ್ಳೆಯ ಸಿನಿಮಾಗಳಲ್ಲಿ ಇದು ಒಂದಾಗಿ ಮೂಡಿಬಂತು ಆಮೇಲೆ ಒಂದೇ ಗುರಿ ಅಂತ ಒಂದು ಸಿನಿಮಾ ಈ ಒಂದೇ ಗುರಿ ಸಿನಿಮಾದಲ್ಲಿ ಒಂದು ಹಾಡನ್ನು ಎಷ್ಟು ಅದ್ಭುತವಾಗಿ ರಾಜನಾಗಿದ್ದಾರೆ ಕಂಪೋಸ್ ಮಾಡಿದ್ದಾರೆ ಅಂತಂದರೆ ಇದಕ್ಕೆ ವಿಷ್ಣುವರ್ಧನ್ ಮತ್ತು ರಾಮಕೃಷ್ಣ ಇಬ್ಬರು ಅಭಿನಯಿಸ್ತಾರೆ ನಿಮಗೆ ಹಾಡಿನ ಶೈಲಿ ಹಾಡಿರೋದು ಎಸ್ ಪಿ ಬಾಲಸುಬ್ರಹ್ಮಣ್ಯ ಒಬ್ಬರೇ ಆದರೂ ಕೂಡ ಇದರಲ್ಲಿ ವಿಷ್ಣುವರ್ಧನ್ ಭಾಗ ಯಾವುದು ರಾಮಕೃಷ್ಣ ಭಾಗ ಯಾವುದು ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ಈ ಹಾಡು ಯಾವುದು ಅಂದರೆ ಈ ಭಾವಗೀತೆ ನಿನಗಾಗಿ ಹಾಡಿದೆ ಅಂತ ಹೇಳಿ ತುಂಬ ಅದ್ಭುತವಾಗಿ ಇದನ್ನು ಕಂಪೋಸ್ ಮಾಡಿದ್ದಾರೆ ಈ ಭಾವಗೀತೆ ನಿನಗಾಗಿ ಹಾಡಿದೆ ಹಾಡಿನ ಬಹಳ ದೊಡ್ಡ ವಿಶೇಷ ಏನು ಅಂತಂದರೆ ಈ ಹಾಡು ವೈಲಿನ್ ಮೇಲೆ ನಿಂತಿರ್ತಕ್ಕಂಥ ಹಾಡಿದು ಈ ವೈಲಿನ್ನನ್ನು ತುಂಬ ಅದ್ಭುತವಾಗಿ ನುಡಿಸಬಲ್ಲವರೇ ಬೇಕು ಅಂತ ಹೇಳಿ ಹುಡುಕಿ ಕರ್ಕೊಂಡು ಬಂದು ನಾಗೇಂದ್ರ ಮಾಡಿಸಿದ್ದು ಕಲ್ಯಾಣವರಿಂದ ಕಲ್ಯಾಣವರ ವೈಲಿನ್ ಕೂಡ ಈ ಹಾಡಿನ ಯಶಸ್ಸಿಗೆ ಬಹಳ ದೊಡ್ಡ ಕಾಂಟ್ರಿಬ್ಯೂಷನನ್ನು ಕೊಟ್ಟಿದೆ ಅಂಥೇಳಿ ಹೇಳ್ಬೋದು ಅದೇ ರೀತಿಯಲ್ಲಿ ಕರ್ಣಮಯಿ ಸಿನಿಮಾದಲ್ಲಿ ಒಂದು ಹಾಡಿದೆ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಅಂತ ಹೇಳಿ ನೀವು ಕೇಳಿರ್ಬೋದು ಈ ಹಾಡಿನ ವಿಶೇಷ ಏನು ಅಂತಂದರೆ ಇದು ಭಕ್ತಗೀತೆ ಶುರು ಶುರುವಾಗುತ್ತೆ ಪಾಶ್ಚಾತ್ಯ ಸಂಗೀತದ ಕಡೆಗೆ ಟರ್ನ್ ಆಗುತ್ತೆ ಬೆಳೀತಾ 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 ಹಾಡು ಎರಡೂ ಮಾದರಿಯನ್ನು ರಾಜ ನಾಗೇಂದ್ರ ಬಹಳ ಅದ್ಭುತವಾಗಿ ಬಲ್ಲವರಾದ್ದರಿಂದ ತುಂಬ ಅದ್ಭುತವಾಗಿ ಹಾಡನ್ನು ಕಂಪೋಸ್ ಮಾಡಿದ್ದಾರೆ ಬಹುಶಃ ವಿಷ್ಣುವರ್ಧನ್ಗೆ ಸಿಕ್ಕ ಅದ್ಭುತವಾದ ಹಾಡುಗಳಲ್ಲಿ ಇದೊಂದು ಇನ್ನೊಂದು ವಿಷ್ಣುವರ್ಧನ್ ನೆನಪಿಟ್ಟುಕೊಳ್ಳೇಬೇಕಾದಂತಹ ಹಾಡು ಕಿಲಾಡಿ ಜೋಡಿ ಕಿಲಾಡಿ ಜೋಡಿ ಸಿನಿಮಾದಲ್ಲಿ ಕೂಡ ರಾಮಸ್ವಾಮಿ ಕೃಷ್ಣಸ್ವಾಮಿ ಹಾಡನ್ನು ಯಾರೂ ಮರೆಯೋಕ್ಕಾಗಲ್ಲ ಈ ಹಾಡಿನ ವಿಶೇಷ ಕೂಡ ಅಷ್ಟೇ ಇಲ್ಲಿ ಎಸ್ ವಿ ಬಾಲಸುಬ್ರಹ್ಮಣ್ಯಂ ಹಾಡಿರುವುದು ಶ್ರೀನಾಥ್ಗಾಗಿ ಮತ್ತು ಯೇಸುದಾಸ್ ಹಾಡಿರುವುದು ವಿಷ್ಣುವರ್ಧನ್ ಅವ್ರಿಗಾಗಿ ಈ ರೀತಿ ವಿಷ್ಣುವರ್ಧನಿಗೆ ಯೇಸುದಾಸನ್ನು ಹಾಡಿಸುವ ಪ್ರಯತ್ನ ಮಾಡಿದವರು ರಾಜನಾಗೇಂದ್ರ ಬಹುಶಃ ಈ ಪ್ರಯತ್ನ ಇನ್ನೊಂದಿಷ್ಟು ಜನ ಮಾಡಿದರೆ ಹೊಸ ರೀತಿಯ ಒಂದಿಷ್ಟು ಹಾಡುಗಳು ಸೃಷ್ಟಿಯಾಗ್ಬೋದಾಗಿತ್ತೋ ಏನು ಅಂತ ಅನಿಸುತ್ತೆ ಆಮೇಲೆ ವಿಷ್ಣುವರ್ಧನ್ ಯಾವಾಗಲೂ ಹೇಳೋರು ನಂದು ಒಂದು ಸಿನಿಮಾ ಅದು ರಾಜನಾಗೇಂದ್ರ ಸಿನ್ಮಾ ಅಪ್ಪ ಅದು ಅವರೇ ಕಟ್ಟಿ ಬೆಳೆಸಿರೋ ಸಿನ್ಮಾ ಅದು ಅಂತ ಯಾವುದು ಅಂದರೆ ಸುಪ್ರಭಾತ ಒಂದು ಹಾಡಿಗಿಂತ ಒಂದು ಹಾಡಿ ಸಿನಿಮಾದಲ್ಲಿ ಅದ್ಭುತವಾಗಿದ್ದು ನನ್ನ ಹಾಡು ನನ್ನದು ಇರ್ಬೋದು ಈ ಹೃದಯ ಹಾಡಿದು ಇರ್ಬೋದು ಅರಳಿದ ಆಸೆ ಮಂಜಿನ ಹನಿ ಆಯಿತು ಇರ್ಬೋದು ಎಲ್ಲ ಒಂದಕ್ಕೊಂದಕ್ಕಿಂತ ಈ ಆ ಸಿನಿಮಾದ ಕ್ಯಾರೆಕ್ಟ್ರಿಗೆ ಬೇಕಾದಂತಹ ಬಹಳ ಟಾಪ್ ಮೆಲೋಡಿ ಇದನ್ನು ರಾಜ ನಾಗೇಂದ್ರ ಅದ್ಭುತವಾಗಿ ಸೃಷ್ಟಿ ಮಾಡಿದ್ರು ಮತ್ತು ವಿಷ್ಣುವರ್ಧನ್ ಯಾವಾಗಲೂ ಹೇಳೋರಂತೆ ನಂಗೆ ಹಳೆ ಮೆಲೋಡಿನೂ ವಾಪಸ್ ತಂದು ಕೊಡಿ ಅಂಥೇಳಿ ಅದು ಮ್ಯೂಸಿಕ್ ಡೈರೆಕ್ಟರ್ ರಾಜನಾಗೇಂದ್ರ ಅವ್ರಿಗೆ ಹೇಳಿದ್ರಂತೆ ನಾಗೇಂದ್ರ ಹಳೆ ಮೆಲೋಡಿ ಅಂದರೆ ಏನಪ್ಪ ಅಂತಂದರೆ ನಾನು ಆ್ಯಕ್ಟಿಂಗ್ ಮಾಡೋಕ್ಕೆ ಶುರು ಮಾಡಿದಾಗ ಇತ್ತಲ್ಲ ಆ ಥರದ ಹಾಡುಗಳು ಬೇಕು ನನಗೆ ಅಂತ ಹೇಳಿ ಆ ಕಾಲದ ಒಂದು ವಾತಾವರಣ ಸೃಷ್ಟಿ ಮಾಡುವಂಥ ಒಂದು ಹಾಡು ಬಾನನ್ನ ಸಂಗೀತ ಅಂಥೇಳಿ ಅದನ್ನು ತುಂಬ ಅದ್ಭುತವಾಗಿ ರಾಜನಾಗೇಂದ್ರ ನಿಮ್ಗೆ ಆ ಕಾಲಕ್ಕೂ ಈ ಕಾಲಕ್ಕೂ ಸಲ್ಲುವ ರೀತಿಯಲ್ಲಿ ಮಾಡಿದ್ರು ಒಂದು ಜೋಶ್ ಸಾಹಸ ಸಿಂಹದ ಇಮೇಜ್ ಇಂಥ ಹಾಡುಗಳು ಬೇಕು ಅಂತಂದಾಗ ಒಂದು ಹಾಡು ಕ್ರಿಯೇಟ್ ಮಾಡಿದ್ದಾರೆ ಜನನಾಯಕ ಸಿನಿಮಾದಲ್ಲಿ ವೀರಾದಿ ವೀರ ಕಣೆ ಅಂಥೇಳಿ ತುಂಬ ಫಾಸ್ಟ್ ಟ್ರ್ಯಾಕು ಮತ್ತು ಆ ಈ ಹಾಡಿನ ವಿಶೇಷ ಏನು ಅಂತಂದರೆ ವಿಷ್ಣುವರ್ಧನ್ ಅವರ ಬಿರುದು ಭಾವಾಳಿಗಳೆಲ್ಲ ಅದರಲ್ಲಿ ಬಂದಿದೆ ಈ ಈ ಹಾಡಿನಲ್ಲಿ ಮತ್ತು ಅದರಲ್ಲಿ ಸ್ವರಗಳಲ್ಲೇ ಅಡಿಶುಮ್ ಡಿಶುಮ್ ಟ್ಯೂನ್ಗಳನ್ನೆಲ್ಲ ಸೆಟ್ ಮಾಡಿದ್ದಾರೆ ಅವರು ಇದು ಫೈಟಿಂಗ್ನಲ್ಲಿ ಬರುವಂಥ ಹಾಡಿದು ವಿಷ್ಣುವರ್ಧನ್ ಅವರ ಸಿನಿಮಾ ಹೆಸರುಗಳನ್ನೇ ಇಟ್ಕೊಂಡು ಮಾಡಿದಂಥ ಹಾಡಿದು ಮತ್ತು ಅದು ನಿಮಗೆ ಫೈಟಿಂಗ್ ಟ್ಯೂನ್ಗಳು ಕೂಡ ನಡುವೆ ಬರಬೇಕು ಬಹಳ ಚಾಲೆಂಜಿಂಗ್ ಸಾಂಗ್ ಎಷ್ಟು ಅದ್ಭುತವಾಗಿರುತ್ತೋ ಅದು ಕಂಪೋಸಿಷನ್ ಅಷ್ಟೇ ಕಷ್ಟ ರಾಜನ್ ಬಹಳ ಅದ್ಭುತವಾಗಿ ಈ ಹಾಡನ್ನು ಕಂಪೋಸ್ ಮಾಡಿದ್ದಾರೆ ಹಾಗೆ ಹೃದಯಾಂಜಲಿ ಅಂತ ಒಂದು ಸಿನ್ಮಾ ಇದರಲ್ಲಿ ಅನ್ನ ನೀಡಿದ ಅಂತ ಒಂದು ಭಾಳ ಎಕ್ಸ್ಪಿರಿಮೆಂಟಲ್ ಸಾಂಗನ್ನು ಮಾಡಿದ್ದಾರೆ ಹೃದಯಗೀತೆ ಸಿನಿಮಾದಲ್ಲಿ ವಿಷ್ಣುವರ್ಧನ್ಗೊಂದು ಹಾಡನ್ನು ಕೊಟ್ಟಿದ್ದಾರೆ ರಾಜನ್ ನಾಗೇಂದ್ರ ನಿಮಗೆಲ್ಲ ಇದೆ ಅದು ಯುಗ ಯುಗಗಳೇ ಸಾಗಲಿ ನಮ್ಮ ಪ್ರೀತಿ ಶಾಶ್ವತ ಅಂಥೇಳಿ ಹಾಗೆ ರಾಜನ್ ನಾಗೇಂದ್ರ ಮತ್ತು ವಿಷ್ಣುವರ್ಧನ್ ಅವರ ಜೋಡಿಯ ಹಾಡುಗಳ ಪಯಣ ಕೂಡ ಶಾಶ್ವತನೇ ಯಾಕೆ ಅಂದರೆ ಅವರಿಬ್ಬರೂ ಇಲ್ಲ ಇವತ್ತು ನಮ್ಮ ಹತ್ರ ವಿಷ್ಣುವರ್ಧನ್ ಇಲ್ಲ ನಾಗೇಂದ್ರನೂ ಇಲ್ಲ ಆದರೆ ಹಾಡುಗಳು ನಮ್ಮ ಜೊತೆಗಿದೆ ನಾನು ಮೊದಲಿಗೆ ಒಂದು ಸಂಗತಿ ನಿಮ್ಗೆ ಹೇಳಿದ್ದೆ ವಿಷ್ಣುವರ್ಧನ್ ಭಾರತೀಯವರನ್ನು ಮದುವೆ ಆಗೋದಕ್ಕೆ ಕಾರಣವಾದಂಥ ಹಾಡು ಯಾವುದು ಅಂಥೇಳಿ ಅದು ಗುಡಿ ಸಿಂಹದ್ದು ಮಾಮರ ಎಲ್ಲೋ ಎಲ್ಲೋ ಏನೀ ಪ್ರೇಮ ಸಂಬಂಧ ಅಂಥೇಳಿ ಮದುವೆ ಆಗೋದಕ್ಕೆ ಮುಂಚೆ ವಿಷ್ಣುವರ್ಧನ್ ಭಾರತಿ ನೆನಪು ಮಾಡ್ಕೊಂಡಾಗೆಲ್ಲ ಈ ಹಾಡನ್ನು ಹೇಳ್ತಾ ಇದ್ರಂತೆ ಇಂಥದ್ದೊಂದು ಬಹಳ ಮಧುರವಾದ ಪಯಣವನ್ನು ನಾವು ವಿಷ್ಣುವರ್ಧನ್ ಮತ್ತು ರಾಜನಾಗೇಂದ್ರ ಜೋಡಿಯ ಹಾಡುಗಳಲ್ಲಿ ಕೂಡ ನೋಡ್ಬೋದು ರಾಜ ನಾಗೇಂದ್ರ ಅವ್ರ ಬಗ್ಗೆ ಇನ್ನೊಂದು ಭಾಳ ಕುತೂಹಲಕಾರಿಯಾದ ಸಂಗತಿ ಹೇಳಬೇಕು ನಮ್ಮಲ್ಲಿ ಈ ಸತ್ಯಮ್ಮ ಕ್ಯಾಬ್ರೆ ಹಾಡುಗಳನ್ನು ತುಂಬ ಚೆನ್ನಾಗಿ ಕಂಪೋಸ್ ಮಾಡ್ತಾರೆ ಉಪೇಂದ್ರ ಕುಮಾರ್ಗೂ ಕ್ಯಾಬ್ರೆ ಹಾಡುಗಳ ಬಗ್ಗೆ ಭಾಳ ಒಳ್ಳೆಯ ಇದಿದೆ ಆದರೆ ಡಿಫ್ರೆಂಟ್ ಕೈಂಡ್ಸ್ ಆಫ್ ದ ಕ್ಯಾಬ್ರೆ ಸಾಂಗ್ಸ್ ಅಂತ ಸಿಕ್ಕೋದು ನಮ್ಗೆ ರಾಜ ನಾಗೇಂದ್ರ ಅಥವಾ ನಿಮ್ಗೆ ಸ್ವಲ್ಪ ಮಸಾಲೆ ಹಾಡುಗಳು ಹೇಳಿ ಅದಕ್ಕೆ ತುಂಬ ದೊಡ್ಡ ಉದಾಹರಣೆ ಅಂದರೆ ಅರೆರೆ ಗಿಳಿರಾಮ ಅದು ನೀವು ಮಸಾಲೆ ಹಾಡು ಅಂದರೆ ಮಸಾಲೆ ಹಾಡು ಅಂತ ಅನ್ಕೋಬೋದು ಭಾವಗೀತೆ ಅಂದರೆ ಭಾವಗೀತೆ ಅಂತ ಅನ್ಕೋಬೋದು ಜನಪದಗೀತೆ ಅಂದರೆ ಜನಪದಗೀತೆ ಅಂತ ಅನ್ಕೋಬೋದು ಈ ಥರದ ಎಲ್ಲ ಲಕ್ಷಣಗಳನ್ನು ಸೇರಿದಂಥ ಹಾಡು ನಮಗೆ ಕ್ಯಾಬ್ರೆ ಅಂದರೆ ನೆನಪಾಗೋದು ಹೆಲನ್ ಭಾರತೀಯ ಚಿತ್ರರಂಗದಲ್ಲಿ ಈ ಹೆಲನ್ಗೆ ಒಂದು ಹಾಡನ್ನು ರಾಜನಾಗೇಂದ್ರ ಕಂಪೋಸ್ ಮಾಡಿದ್ದಾರೆ ಅದು ಬಲೆ ಹುಚ್ಚ ಸಿನಿಮಾದಲ್ಲಿ ನೀರಿನಲ್ಲಿ ಲವ್ಲಿ ಭೇಟಿ ಅಂತ ಹೇಳಿ ಒಂದು ಹಾಡು ಬಲೆ ಹುಚ್ಚ ಸಿನಿಮಾದಲ್ಲಿದೆ ಅದು ತುಂಬ ಅದ್ಭುತವಾದಂಥ ಹಾಡನ್ನು ಅವರು ಕ್ರಿಯೇಟ್ ಮಾಡಿದ್ದಾರೆ ಮೇರ್ ಮುತ್ತಣ್ಣದಲ್ಲಿ ಒಂದು ಹಾಡಿದೆ ಹಾವಿಗೆ ಮುಂಗಿಸಿ ಅಂತ ಹೇಳಿ ಇದು ಕೂಡ ರಾಜನ್ ನಾಗೇಂದ್ರ ಅವರು ಕ್ರಿಯೇಟ್ ಮಾಡಿರ್ತಕ್ಕಂಥ ಡಿಫ್ರೆಂಟ್ ಕೈಂಡ್ಸ್ ಆಫ್ ದ ಮೆಲೋಡಿ ಆದರೆ ರಾಜನ್ ನಾಗೇಂದ್ರ ಅವರ ಹೆಸರು ಹೇಳಿದ ಕೂಡಲೇ ಮರೆಯಲಾರದಂಥ ಹಾಡು ಕ್ಯಾಬ್ರೆ ಅಂತಂದರೆ ಪರಾಜಿತ ಸಿನಿಮಾದ್ದು ಸುತ್ತಮುತ್ತಲು ಸಂಜೆ ಗತ್ತಲು ಅಂತ ಹೇಳುವ ಹಾಡು ಎಸ್ ಪಿ ಶೈಲಜೆಯ ಹಾಡನ್ನು ಹೇಳಿದ್ದಾರೆ ತುಂಬ ಅದ್ಭುತವಾಗಿ ಈ ಹಾಡನ್ನು ಅವರು ಸೃಷ್ಟಿ ಮಾಡಿ ಕೊಟ್ಟಿದ್ದಾರೆ ನಮ್ಮಲ್ಲಿ ಜಾನಕಿ ತುಂಬ ಕ್ಯಾಬ್ರಿ ಹಾಡುಗಳನ್ನು ಹೇಳಿದ್ದಾರೆ ಎಲ್ಲ ಈಶ್ವರೇ ಹಾಡಿದ್ದಾರೆ ಅತಿ ಕಡಿಮೆ ಹಾಡಿರೋ ಬಹುಶಃ ಪಿ ಸುಶೀಲನೆ ಆದರೆ ಪಿ ಸುಶೀಲ ಹತ್ರ ಕ್ಯಾಬ್ರೆ ಜಾಸ್ತಿ ಕ್ಯಾಬ್ರಿ ಹಾಡು ಆಡಿಸಿರೋದು ರಾಜನಾಗಿದ್ರೆ ಕುಳ್ಳ ಏಜೆಂಟ್ ಜೀರೋ ಜೀರೋದಲ್ಲಿ ಪಿ ಸುಶೀಲ ಹತ್ರ ಒಂದು ಹಾಡು ಆಡಿಸಿದ್ದಾರೆ ಏಕೋ ಏನೋ ಈ ದಾರಿ ಕಾಣೋದಲ್ಲ ಅಂಥೇಳಿ ಅದೇ ರೀತಿ ಮುಗಿಯದ ಕಥೆಯಲ್ಲಿ ಎಸ್ ಜಾನಕಿ ಹತ್ರ ಒಂದು ಹಾಡು ಹಾಡಿಸಿದ್ದಾರೆ ತೂರು ತೂರು ತತ್ತತ್ತತ್ತ ಅಂಥೇಳಿ ಜನನಿ ಜನ್ಮಭೂಮಿನಲ್ಲೊಂದು ಹಾಡಿದೆ ಅಮ್ಮಮ್ಮ ಸುತ್ತು ಒರೆದಿದೆ ಅಂತೇಳಿ ಈ ಥರದ್ದು ಒಂಥರ ಬೇರೆ ಕೈಂಡ್ಸ್ ಆಫ್ ದ ಸಾಂಗ್ಸ್ ನಿಮ್ಮ ಕ್ಯಾಬ್ರೆ ಮಾಡೋವಾಗ ಕೂಡ ಒಂದು ಸಿದ್ಧ ಮಾದರಿಯನ್ನು ಬಿಟ್ಟು ಬೇರೆ ಥರದ ಹಾಡುಗಳನ್ನು ರಾಜ ನಾಗೇಂದ್ರ ಸೃಷ್ಟಿ ಮಾಡಿದರು ರಾಜ ನಾಗೇಂದ್ರ ನಾನು ದ್ವಾರ್ಕೇಶ್ ಜೋಡಿಗೆ ಕೊಟ್ಟಂಥ ಹಾಡುಗಳನ್ನು ಹೇಳ್ತಾ ಇದ್ದೆ ಹಾಗೆ ನರಸಿಂಹರಾಜ್ಗೂ ಕೆಲವು ಭಾಳ ವಿಶಿಷ್ಟವಾದ ಹಾಡುಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ಯಾವತ್ತೂ ಮರೆಯಲಾರ್ದಂಥ ಹಾಡು ನವಜೀವನ ಸಿನಿಮದ್ದು ಬಾಮ ಬಾಮ ಇದೇನು ನಿನ್ನ ಮರ್ಮ ಹಾಗೆ ಗೆದ್ದ ಮಾನವ ಗುರುವಂತ ಕಂಡಿಲ್ಲಿ ಒಂದು ಹಾಡಿದೆ ತುಂಬ ಅದ್ಭುತವಾಗಿದೆ ಹಾಗೆಯೇ ರಾಜನ್ ನಾಗೇಂದ್ರ ಜೋಡಿ ಕೊಟ್ಟ ಇನ್ನೊಂದು ವಿಶಿಷ್ಟ ಹಾಡುಗಳು ಶಂಕರನಾಗವ್ರಿಗೆ ಕೂಡ ಅವರ ಒಂದು ಹಾಡು ಬಹುಶಃ ನಮಗೆ ಶಂಕರನಾಗನ್ ಕೂಡ ನೆನಪಾಗುವುದು ನಲಿವಾ ಗುಲಾಬಿ ಹೂವೆ ಅಂತೇಳಿ ಈ ಹಾಡನ್ನು ಸೃಷ್ಟಿ ಮಾಡಿದವರು ರಾಜನ್ ನಾಗೇಂದ್ರ ಜೋಡಿ ನನಗೆ ಭೂಷಣ ಕೊನೆಯ ಇಂಟ್ರನಲ್ ರಾಜನ್ ಈ ಘಟನೆಯನ್ನು ಹೇಳ್ತಾ ಇದ್ರು ಒಂದು ರೀತಿಯಲ್ಲಿ ಪ್ಯಾಥೋ ಇರಬೇಕು ಇನ್ನೊಂದು ರೀತಿಯಲ್ಲಿ ಪ್ರೇಮ ಇರಬೇಕು ಕಳ್ಕೊಂಡಿದ್ರ ಬಗ್ಗೆ ಅಂತಹ ನಿರಾಶೆ ಇಲ್ಲ ಇದೊಂದು ರೀತಿ ಬೇರೆ ಥರದ ಭಾವ ನಲಿವ ಗುಲಾಬಿ ಹೂ ಹಾಡನ್ನು ಬಹಳ ಡಿಫ್ರೆಂಟಾಗಿ ಕಂಪೋಸ್ ಮಾಡಿದ್ರು ಎಷ್ಟರ ಮಟ್ಟಿಗೆ ಅಂದರೆ ಈ ಸಿನಿಮಾ ತೆಲುಗಿಗೆ ಹೋದಾಗ ತೆಲುಗಿನಲ್ಲಿ ಕೂಡ ಇದೇ ಹಾಡು ಬಳಕೆ ಆಯಿತು ಶಂಕರ್ನಾಗಿಗೆ ರಾಜನಾಗೇಂದ್ರ ಬಹಳ ಒಳ್ಳೆ ಹಾಡು ಕೊಟ್ಟಂಥ ಇನ್ನೊಂದು ಸಿನಿಮಾ ಮುನಿಯನ ಮಾದರಿ ಇಲ್ಲಿ ಇಂದಿಗಿಂತ ಅಂದೇನೆ ಚೆಂದವು ಅಂತ ಹೇಳಿ ಒಂದು ಹಾಡಿದೆ ಇದರಲ್ಲಿ ಕೋಕಿಲಾ ಮೋಹನ್ ಮತ್ತು ಶಂಕರ್ನಾಗ್ ಇಬ್ಬರು ಅವರ ಬಾಲ್ಯದ ನೆನಪನ್ನು ಇಟ್ಕೊಂಡಂತಹ ಹಾಡಿದ್ದು ಇದರಲ್ಲಿ ಕೋಕಿಲ ಮೋಹನ್ಗೊಂದು ಭಾಳ ವಿಶಿಷ್ಟವಾದ ಹಾಡಿದೆ ಹಳ್ಳಿ ದಾರಿಯಲ್ಲಿ ಅಂತೇಳಿ ಇದರಲ್ಲಿ ಒಂಥರ ಕನ್ನಡ ಇಂಗ್ಲೀಷ್ ಎರಡನ್ನು ಮಿಕ್ಸ್ ಮಾಡಿ ಮಾಡಿದಂಥ ಹಾಡಿದು ಈ ಈ ಸಿನಿಮಾದಲ್ಲೇ ಮುನಿಯನ ಮಾದರಿಯಲ್ಲಿ ಒಂದು ಬಹಳ ಡಿಫ್ರೆಂಟ್ ಆದಂಥ ಡ್ಯುಯೇಟ್ ಇದೆ ಅದು ಕಾಲ್ಗೆಜ್ಜೆ ತಾಣಕ್ಕೆ ಬೆಳೆಯ ನಾದಕ್ಕೆ ಅಂಥೇಳಿ ತುಂಬ ಬೇರೆ ಥರದ ಡ್ಯುಯೇಟ್ ಇದು ಇದು ನಮಗೆ ಬೇಸ್ ಇನ್ಸ್ಟ್ರೂಮೆಂಟ್ಗಳನ್ನು ಇಟ್ಕೊಂಡು ಕ್ರಿಯೇಟ್ ಮಾಡಿದಂಥ ಇನ್ಸ್ಟ್ರೂಮೆ ಹಾಡಿದು ರಜನಾಗೇಂದ್ರೆ ಯಾವತ್ತೂ ಈ ಥರದ ಎಕ್ಸ್ಪಿರಿಮೆಂಟ್ಗಳ ಸಾಂಗ್ಗಳನ್ನು ತುಂಬ ಅದ್ಭುತವಾಗಿ ಮಾಡೋದಕ್ಕೆ ಪ್ರಯತ್ನ ಪಡೋರು ಅದೇ ರೀತಿಯಲ್ಲಿ ಶ್ರೀನಾಥ್ಗೆ ಕೆಲವು ಅದ್ಭುತವಾದ ಹಾಡನ್ನು ರಾಜನಾಗೇಂದ್ರ ಕೊಟ್ಟಿದ್ದಾರೆ ಎರಡು ಹಾಡು ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ ಒಂದು ಪಾವನಗಂಗಾ ಸಿನಿಮಾದ್ದು ಆಕಾಶ ದೀಪವು ಓ ನೀನು ಅಂಥೇಳಿ ಅದು ಬಹಳ ಅದ್ಭುತವಾದಂತಹ ಹಾಡದು ಹಾಗೆ ಪ್ರೇಮಾನುಬಂಧ ಸಿನ್ಮಾದಲ್ಲಿ ಒಂದು ಹಾಡಿದೆ ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೆ ಅಂಥೇಳಿ ಬಹಳ ಅದ್ಭುತವಾದಂಥ ಹಾಡಿದು ಶ್ರೀನಾಥ್ ಅವರ ಕಂಠವನ್ನು ಗಮನದಲ್ಲಿ ಇಟ್ಕೊಂಡು ಸೃಷ್ಟಿ ಮಾಡಿದಂಥ ಹಾಡು ಹೀಗೆ ರಾಜನಾಗೇಂದ್ರ ಅವರ ಶಕ್ತಿ ಏನು ಅಂತಂದರೆ ಅವ್ರ ಹಾಡಿಗೆ ಯಾರು ಅಭಿನಯಿಸ್ತಾರೆ ಯಾರು ಹಾಡ್ತಾರೆ ಗಮನದಲ್ಲಿ ಗಮನದಲ್ಲಿಟ್ಕೊಂಡು ಹಾಡನ್ನು ಸೃಷ್ಟಿ ಮಾಡೋರು ಹೀಗಾಗಿಯೇ ನಾಗೇಂದ್ರ ಅವರ ಹಾಡುಗಳು ಇವತ್ತಿಗೂ ಜನಪ್ರಿಯವಾಗಿ ನಮ್ಮ ನಡುವೆ ಉಳ್ಕೊಂಡಿದೆ ಒಂದು ಸಂಗತಿ ನಾನು ಹೇಳಬೇಕು ಕನ್ನಡದಲ್ಲಿ ಮೊದಲ ಸಲ ನೂರು ಸಿನಿಮಾ ದಾಟಿದ ಸಂಗೀತ ನಿರ್ದೇಶಕ ಜೋಡಿ ಇದ್ದಾರೆ ರಾಜ ನಾಗೇಂದ್ರ ಅಷ್ಟೇ ಅಲ್ಲ ಕನ್ನಡದಲ್ಲಿ ಮೊದಲು ಇನ್ನೂರನ್ನು ದಾಟಿದವರು ಕೂಡ ರಾಜನಾಗೇಂದ್ರ ಇನ್ನೂರ ಐವತ್ತನ್ನು ದಾಟದವರು ಕೂಡ ರಾಜನ್ ನಾಗೇಂದ್ರ ಹೀಗಾಗಿ ಕನ್ನಡದ ಅತ್ಯಂತ ಬೇಡಿಕೆಯ ಸಂಗೀತ ನಿರ್ದೇಶಕ ಜೋಡಿ ರಾಜನ್ ನಾಗೇಂದ್ರ ಅನ್ನೋದರಲ್ಲಿ ಯಾವ ಅನುಮಾನ ಕೂಡ ಇಲ್ಲ ನಾಗೇಂದ್ರ ಅವ್ರ ಬಗ್ಗೆ ಇಷ್ಟು ಬೇಗ ನಾನು ಮುಗಿಸೋಕ್ಕಾಗಲ್ಲ ಇನ್ನಷ್ಟು ಕುತೂಹಲಕಾರಿಯಾದ ಘಟನೆಗಳನ್ನು ಹೇಳಬೇಕು ಅದು ನಾನು ಮುಂದಿನ ಸಂಚಿಕೆಯಲ್ಲಿ